ಮತ್ತೊಂದು ಸುದ್ದಿ, ಕ್ರಿಕೆಟ್ ಒಂದು ಗುಡ್ ನ್ಯೂಸ್ ಕ್ರಿಕೆಟ್ ಅಭಿಮಾನಿಗಳಿಗೆ. ಅದೇನಪ್ಪ ಅಂದರೆ, ಟೀಮ್ ಇಂಡಿಯಾ ವೇಗಿ ಜಸ್ಪ್ರೀತ್ ಬೂಮ್ರಾ ಭಾರತ ತಂಡಕ್ಕೆ ಶೀಘ್ರವೇ ಕಮ್ಬ್ಯಾಕ್ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಎಸ್, ಅದು ಕೂಡ ಖ್ಯಾತ ಗಾಯಕಿ ಸ್ಕೈಲರ್ ಗ್ರೇ ಅವರ ಕಮಿಂಗ್ ಹೋಮ್ ಗೀತೆಯ ಮೂಲಕ ಅನ್ನೋದು ವಿಶೇಷ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬೌಲಿಂಗ್ ಅಭ್ಯಾಸ ಮಾಡ್ತಿರ್ತಕ್ಕಂಥ ವಿಡಿಯೋವನ್ನು ಬೂಮ್ರಾ ಹಂಚಿಕೊಂಡಿದ್ದು, ಈ ಮೂಲಕ ಶೀಘ್ರದಲ್ಲೇ ತಂಡಕ್ಕೆ ಪುನರಾಗಮನ ಮಾಡೋದಾಗಿ ಬೂಮ್ರಾ ಹೇಳಿದ್ದಾರೆ. ಬೂಮ್ರಾ ಟೀಮ್ ಇಂಡಿಯಾ ಪರ ಕೊನೆಯ ಬಾರಿ ಕಣಕ್ಕಿಳಿದಿದ್ದು ಸೆಪ್ಟೆಂಬರ್ 19, 2022, ಆಲ್ಮೋಸ್ಟ್ 10 ತಿಂಗಳಾಗೋಯ್ತು. ಆಸ್ಟ್ರೇಲಿಯಾ ವಿರುದ್ಧ T20 ಪಂದ್ಯ ಏನಾಗಿತ್ತು ಅಲ್ಲಿ ಅವ್ರ ಲಾಸ್ಟ್ ಮ್ಯಾಚು, ಅಲ್ಲಿಂದ ಬೆನ್ ನೋವಿಗೆ ಒಳಗಾಗಿದ್ದರು. ಇದಾದ ಬಳಿಕ ಬೂಮ್ರಾಗೆ ಆಪರೇಷನ್ ಕೂಡ ಆಗಿತ್ತು. ಸೊ ಈಗ ಪ್ರಮುಖ ಟೂರ್ನಿಗಳಾದ ಏಷ್ಯಾ ಕಪ್, T20 ವಿಶ್ವಕಪ್ ಮತ್ತು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯಗಳನ್ನು ಬೂಮ್ರಾ ಮಿಸ್ ಮಾಡ್ಕೊಂಡಿದ್ರು. ಇದೀಗ ಟೀಮ್ ಇಂಡಿಯಾ ಮತ್ತೊಂದು ಏಷ್ಯಾ ಕಪ್ ಹೊಸ್ತಲಲ್ಲಿದೆ, ಶೀಘ್ರವೇ ಆರಂಭ ಆಗುತ್ತೆ. ಆಗಸ್ಟ್ 31 ಏಷ್ಯಾ ಕಪ್ ಶುರುವಾಗ್ತಾ ಇದೆ. ಸೊ ಜಸ್ಪ್ರೀತ್ ಬೂಮ್ರಾ ಈ ಒಂದು ಟೂರ್ನಿಗೂ ಮುನ್ನ ಫಿಟ್ನೆಸ್ ಸರಿಯಾಗಿದೆ, ಸಂಪೂರ್ಣ ಫಿಟ್ ಆಗಿದ್ದಾರೆ ಅನ್ನೋದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಏಷ್ಯಾ ಕಪ್ ಬೆನ್ನಲ್ಲೇ ವಿಶ್ವಕಪ್ ಕೂಡ ನಡೆಯುತ್ತೆ ಭಾರತದಲ್ಲೇ ಅನ್ನೋದು ವಿಶೇಷ. ಸೊ ಹಾಗಾಗಿ ಬೂಮ್ರಾ ಕಮ್ಬ್ಯಾಕ್ ಒಂದು ರೀತಿ ಖುಷಿ ಆಗ್ತಾ ಇದೆ. ಯಾರ್ಕರ್ ಸ್ಪೆಷಲಿಸ್ಟ್ ಆಗಮನ ಜೊತೆ ಟೀಮ್ ಇಂಡಿಯಾದ ಬೌಲಿಂಗ್ ಲೈನಪ್ ಕೂಡ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ಹೀಗಾಗಿ ಜಸ್ಪ್ರೀತ್ ಬೂಮ್ರಾ ಕಮ್ಬ್ಯಾಕನ್ನು ಅಭಿಮಾನಿಗಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ, ಖುಷಿ ಆಗ್ತಾಯಿದ್ದಾರೆ. ಇನ್ನು ವಿಶೇಷ ಅಂದರೆ ಐರ್ಲೆಂಡ್ ಸರಣಿಗೆ ಕಮ್ಬ್ಯಾಕ್ ಆಗ್ತಾರಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾಯಿದೆ. ಬೆಂಗಳೂರಿನ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಬೌಲಿಂಗ್ ಅಭ್ಯಾಸ ಮಾಡ್ತಿದ್ದಾರೆ ಬೂಮ್ರಾ. ಈಗಾಗಲೇ ಐರ್ಲೆಂಡ್ ವಿರುದ್ಧದ ಸರಣಿ ಮೂಲಕ ಕಮ್ಬ್ಯಾಕ್ ಮಾಡುವ ಸಾಧ್ಯತೆ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ. ಆಗಸ್ಟ್ 18 ಐರ್ಲೆಂಡ್ ವಿರುದ್ಧ ಸರಣಿ ಆಗ್ತಾಯಿದೆ, 3 T20 ಪಂದ್ಯಗಳನ್ನು ಆಡ್ತಿದ್ದಾರೆ. ಇದಾದಮೇಲೆ ಏಷ್ಯಾ ಕಪ್ ಶುರುವಾಗುತ್ತೆ. ಸೊ ಬೂಮ್ರಾ ಇಸ್ ಬ್ಯಾಕ್. ಒಂದು ವರ್ಷ ಆಗುತ್ತೆ ಹೆಚ್ಚುಕಮ್ಮಿ ಬೂಮ್ರಾ ಆಟ ನೋಡಿ IPL ಕೂಡ ಇರಲಿಲ್ಲ. ಸೊ ಈಗ ಟೀಮ್ ಇಂಡಿಯಾಗೆ ಮತ್ತೆ ಕಮ್ಬ್ಯಾಕ್ ಆಗ್ತಿದೆ. ಯಾರ್ಕರ್ ಸ್ಪೆಷಲಿಸ್ಟ್ ಒಂದು ರೀತಿ ಬೌಲಿಂಗ್ ವಿಭಾಗಕ್ಕೆ ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ವಿಶ್ವಕಪ್ ಮತ್ತು ಏಷ್ಯಾ ಕಪ್ಗೆ ವಾಪಸ್ ಆಗ್ತಿರೋದು ಒಂದು ರೀತಿ ಟೀಮ್ ಇಂಡಿಯಾಗೆ ಖುಷಿಯ ವಿಚಾರ. ಎಸ್, ವೀಕ್ಷಕರೇ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ರಾಜಕಾರಣ, ಸಿನಿಮಾ, ಸ್ಪೋರ್ಟ್ಸು, ಕ್ರೈಮು, ರಾಷ್ಟ್ರೀಯ, ಇಂಟರ್ನ್ಯಾಷನಲ್ಲು, ಪಾಕಿಸ್ತಾನ ನ್ಯೂಸ್, ಎಲ್ಲ ನ್ಯೂಸನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀವಿ. ನಿಮ್ಮ ಅಭಿಪ್ರಾಯ ಏನು, ಹೇಗಿತ್ತು ನ್ಯೂಸ್, ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ.